sapunya saganya sharanyo mamayam naro vedayo deva chudamanin tvam sadakaramekam chidananda rupam manovagagamyam param dhamarama matsariya mukhya bhayahetu mrgavakirne sankalpanamaka mahajavapakshiyukte Svantakya ghora vipine charatah krupabdhe Shri Shankararya mamadehi padavalambam Yeradu kandu gada tudibhaga Alu kiviya hatrakka bandh bittide ಅದು ಹೇಗೆ ಕಾಣ್ತಾ ಇದೆ ಅಂತಂದರೆ ಕಣ್ಣ ರೆಪ್ಪೆಗಳ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಒಂದು ಬಾಣದ ಹಾಗೆ ಕಣ್ಣಿನ ಎರಡು ತುದಿಗಳು ಚೂಪು ಸುಮಾರಿಗೆ ಅದು ಕಿವಿ ಹತ್ರಕ್ಕೆ ಬಂದರೆ ಕೇಳೋದೇ ಬೇಡ ಮೇಲೆ ಆ ರೆಪ್ಪೆಗಳು ಬಾಣಕ್ಕೆ ಕೆಲವು ಸಾರಿ ಹಿಂದುಗಡೆ ಒಂದು ಗರಿ ಥರ ಮಾಡೋದನ್ನು ನೀವು ನೋಡಿರಬಹುದು ಹಾಗೆ ಕಾಣುತ್ತಂತೆ ಆ ರೆಪ್ಪೆಗಳು ಯಾವ ಉದ್ದೇಶದಿಂದ ಈ ಬಾಣ ಇದು ಅಂತಂದರೆ ಇನ್ನೇನಿಲ್ಲ ಆ ತ್ರಿಪುರಾರಿ ಇದ್ದಾನಲ್ಲ ಅವನ ಆ ಶಾಂತವಾದ ಮನಸ್ಸನ್ನು ಸ್ವಲ್ಪ ಕದಡಿಸಿಬಿಡೋಣ ಅಂತ ಒಂದು ಯೋಚನೆ ಅಂತ ಯಾರಿಗೆ ಅಂದರೆ ಗೋತ್ರಾಧರ ಪತಿ ಕುಲೋತ್ತಮ ಸಕಲಿಕೆ ಅಂತಾರೆ ಭಗವತ್ಪಾದ ಶಂಕರು ಗೋತ್ರಾಧರ ಅಂದರೆ ಪರ್ವತ ಆ ಪರ್ವತರ ಒಡೆಯ ಅವ ಹಿಮವಂತ ಅವನ ಕುಲಕ್ಕೆ ಒಂದು ಹೂವಿನ ಮೊಗ್ಗೆ ಇದ್ದ ಹಾಗೆ ಪಾರ್ವತಿ ಗಿರಿಜೆ ಅಂಥ ಜಗನ್ಮಾತೆಯನ್ನು ಆ ರೀತಿಯಲ್ಲಿ ಸ್ಮರಣೆ ಮಾಡ್ತಾ ಭಗವತ್ಪಾದ ಶಂಕರ್ ಹೇಳ್ತಾರೆ ಇಮೇ ನೇತ್ರೇ ಅಂತಾರೆ ತಾಯಿ ನಿನ್ನ ಎರಡು ಆ ನೇತ್ರಗಳಿವೆಯಲ್ಲ ಇದು ಈ ಬಾಣ ಒಂದು ಪ್ರಯೋಗ ಮಾಡಿದ ಹಾಗೆ ಅಥವಾ ಪ್ರಯೋಗಕ್ಕೆ ಸಿದ್ಧವಾಗಿದ್ದ ಹಾಗೆ ಕಾಣ್ತಾ ಇದೆ ತವಾಕರ್ಣಾಕೃಷ್ಟ ಸ್ಮರ ಶರ ವಿಲಾಸಂ ಕಲಯತಃ ಸುಮ್ಮನೆ ಬಾಣ ಅಂದರೆ ಅದೊಂದು ಲೆಕ್ಕಕ್ಕಿಲ್ಲ ಪರಮಾತ್ಮನ ಮನಸ್ಸನ್ನು ಕದಡಿಸುವುದಕ್ಕೆ ಪ್ರಯೋಗ ಮಾಡಬೇಕಾದಂಥ ಬಾಣ ಅದು ಎಂಥದ್ದು ಅಂದರೆ ಆ ಮನ್ಮಥನ ಬಾಣ ಅದರಂತೆ ಕಾಣುತ್ತೆ ಅಂತಾರೆ ಭಗವತ್ಪಾದರು ಸ್ಮರಶರ ವಿಲಾಸಂ ಅದರ ವಿಲಾಸವನ್ನು ಹೋಲ್ತಾ ಇದ್ದ ಹಾಗಿದೆ ನಿನ್ನ ಈ ಕಣ್ಣು ಹೋಗಿ ಆ ಕಿವಿ ಹತ್ರಕ್ಕೆ ಸೇರಿದ್ದು ನೋಡಿದರೆ ಅಂಥ ನಿನ್ನ ನೇತ್ರ ನಮ್ಮನ್ನು ರಕ್ಷಿಸಲಿ ನಮ್ಮನ್ನು ಉದ್ಧರಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಭಗವತ್ಪಾದ ಶಂಕರರು 52ನೇ ಸ್ತೋತ್ರದಲ್ಲಿ ಗತೇ ಕರ್ಣಾಭ್ಯರಣ್ಯಂ ಗರುತ ಇವ ಪಕ್ಷ್ಮಾಣಿ ದಧತಿ ಆ ಎರಡು ರೆಪ್ಪೆಗಳು ಪಕ್ಷ್ಮ ಅಂದರೆ ಅದು ಗರುತ ಇವ ಬಾಣದ ಹಿಂದಿನ ಒಂದು ಗರಿ ಇದ್ದ ಹಾಗೆ ಪುರಾಂಭೇತ್ತುಶ್ಚಿತ್ತ ಪ್ರಶಮರಸ ವಿದ್ರಾವಣ ಫಲೆ ಈ ಬಾಣದ ಉದ್ದೇಶ ಏನು ಫಲ ಏನಿದಕ್ಕೆ ಅಂತಂದರೆ ಪರಮಾತ್ಮನ ಮನಸ್ಸನ್ನು ಕದಳುವುದೇ ಫಲವೋ ಎಂಬಂತೆ ಕಾಣ್ತಾ ಇದೆ ನಿನ್ನ ಕಣ್ಣು ಅಂತಹ ಪರಮ ಪವಿತ್ರವಾದ ಆ ಕಣ್ಣು ನಮಗೆ ಅನುಗ್ರಹವನ್ನು ಮಾಡಲಿ ಇದು ಭಗವತ್ಪಾದರ ಒಂದು ಸ್ತುತಿ 52ನೇ ಒಂದು ಸ್ತೋತ್ರದಲ್ಲಿ ಸಹಸ್ರನಾಮ ಏನೇಳುತ್ತೆ ಸಹಸ್ರನಾಮ 376ನೇ ಒಂದು ನಾಮ ನಾವು ನೋಡಿದ್ದೆ ಆದರೆ ಶೃಂಗಾರ ರಸ ಸಂಪೂರ್ಣ ಆಯಿ ನಮಃ ಅಂತ ಒಂದು ನಾಮ ಮೇಲಿಂದ ಮೇಲೆ ನೋಡಿದರೆ ಈ ಒಂದು ನಾಮ ಏನಿದೆ ಏನು ಶೃಂಗಾರ ರಸ ಪರಿಪೂರ್ಣಳಾದವಳು ಜಗನ್ಮಾತೆ ಅಂತ ಹೇಳ್ತಾ ಇದೆ ನಾಮ ಅಂತ ಆ ಅರ್ಥ ಇರುವುದು ಹೌದು ಅಲ್ಲ ಅಂತಲ್ಲ ಆದರೆ ವ್ಯಾಖ್ಯಾನಕಾರರು ಇದಕ್ಕೆ ಇನ್ನೇನು ಅರ್ಥವಿದೆ ಅನ್ನೋದನ್ನು ಹೇಳ್ತಾರೆ ಅದನ್ನು ನಾವು ಮನಸ್ಸಲ್ಲಿ ಇಟ್ಟುಕೊಂಡ್ರೆ ಇಲ್ಲಿ ಭೇತುಶ್ಚಿತ್ತ ಪ್ರಶಮರಸ ವಿದ್ರಾವಣ ಫಲೇ ಪುರಾಂಭೇತ್ತು ಪರಮೇಶ್ವರನ ಮನಸ್ಸನ್ನು ಕದಡುವುದಕ್ಕೆ ಹೊರಟಂಥ ಬಾಣ ಇದು ಅದು ಮನ್ಮಥನ ಶರದ ಹಾಗಿದೆ ಅಂತ ಕಾಣುತ್ತೆ ಅಂತ ಬೇರೆ ಹೇಳ್ತಿದ್ದಾರೆ ಭಗವತ್ಪಾದ ಶಂಕರ ಅಂದರೆ ಶೃಂಗಾರರಾಜ ಆದ್ದರಿಂದ ಶೃಂಗಾರರಸ ಪೂರ್ಣ ಏ ನಮಃ ಅನ್ನೋ ನಾಮ ಇಲ್ಲಿಗೆ ಹೊಂದುತ್ತೆ ಆದರೆ ಯಾವ ಅರ್ಥದಲ್ಲಿ ಅಂತ ನಾವು ವಿಶೇಷವಾಗಿ ಮತ್ತೆ ವಿಚಾರ ಮಾಡಿದರೆ ಅವರೇನು ಹೇಳಿದ್ದಾರೆ ಅನ್ನೋದನ್ನು ನಾನು ತಿಳಿಸ್ತೇನೆ ಶೃಂಗಾರರಸ ಪೂರ್ಣ ಅನ್ನೋದಕ್ಕೆ
ಬ್ರಹ್ಮ ಈ ಪರಮಾತ್ಮನನ್ನು ಎರಡು ವಿಧವಾಗಿ ಹೇಳ್ತಾರೆ. ಒಂದು ಸಗುಣ ಬ್ರಹ್ಮ, ಅಂದರೆ ಮಾಯೆಯಿಂದ ಕೂಡಿದಂಥ ಪರಮಾತ್ಮ. ಇನ್ನೊಂದು ಪರಿಶುದ್ಧವಾದ ಪರಮಾತ್ಮ, ಸಚ್ಚಿದಾನಂದ ಸ್ವರೂಪ ಪರಮಾತ್ಮ. ಈ ಶೃಂಗಾರ ಸಂಪೂರ್ಣ ಅನ್ನುವ ಈ ಶಬ್ದ ಇದೆಯಲ್ಲ, ಇದು ಎರಡನ್ನೂ ಹೇಳುತ್ತಂತೆ. ಈ ಎರಡರ್ಥವನ್ನು ಕೊಡುತ್ತೆ ಅಂತಾರೆ ವ್ಯಾಖ್ಯಾನಕಾರ. ಈಗ ನೀವು ಆ ಅರ್ಥವನ್ನು ಭಗವತ್ಪಾದರ ಸ್ತೋತ್ರ ಕಳವಡಿಸಿದ್ದೇ ಆದರೆ ಎಂಥ ಉದಾತ್ತವಾದಂತಹ ವಿಚಾರ ಈ ಸ್ತೋತ್ರದಲ್ಲಿದೆ ಅನ್ನೋದು ಎಂಥವನಿಗೂ ಕೂಡ ಮನಸ್ಸಿಗೆ ಬರೋದಕ್ಕೆ ಸಾಧ್ಯವಿದೆ. ಮೇಲಿಂದ ಮೇಲೆ ಇರಬಹುದು ಆ ಮಾತುಗಳು, ಯಾಕೆಂದರೆ ಪಾರಾಯಣ ಮಾಡ್ತಕ್ಕಂಥ ನಮ್ಮನ್ನು ಮೇಲಕ್ಕೆತ್ತಬೇಕಲ್ಲ. ಒಂದು ವೇಳೆ ವೇದ ಉಪನಿಷತ್ತುಗಳಲ್ಲಿರುವ ಶಬ್ದಗಳೇ ಇಟ್ಕೊಂಡೇ ಹೇಳೋದೇ ಆದರೆ ಆವಾಗ ಪ್ರಯೋಜನ ಏನು ಬಂತು? ನಮಗೆ ಅನುಸರಿಸೋದಕ್ಕೆ ಆಗೋದಿಲ್ಲ ಅಂತಾನೇ ಭಗವತ್ಪಾದರ ಪ್ರಯತ್ನ ಇದು. ಇಂಥವ್ರ ಮೇಲಕ್ಕೆ ಬರಲಿ ಅಂತ ಪ್ರಯತ್ನ ಪಡುವಾಗ ಇದೆಲ್ಲ ಈ ಶಬ್ದಗಳನ್ನು ಹೇಳಿದಾಗ ಅದನ್ನು ಮತ್ತೆ ಪಾರಾಯಣ ಮಾಡಿದಾಗ ಚಿತ್ತಶುದ್ಧಿಗೆ ಆಗೋದಕ್ಕೆ ಬೇಕಾದಂತಹ ರಹಸ್ಯವನ್ನು ಇಟ್ಟು ಭಗವತ್ಪಾದರು ಪ್ರಾರ್ಥನೆ ಮಾಡಿದ್ದಿದೆಯಲ್ಲ, ಇದು ಅಮೋಘವಾದ್ದು. ಅಷ್ಟು ಮಾತ್ರವಲ್ಲ, ಆ ಒಂದು ಶಬ್ದಕ್ಕೆ ಅರ್ಥ ಹೇಳ್ತಾರೆ ಶೃಂಗಾರ ರಸ, ಶಿವೇ ಶೃಂಗಾರಾರ್ದ್ರ, ಅಲ್ಲಿಗೂ ಇದನ್ನು ಹೋರಿಸ್ಬೋದು. ಯಾಕೆ ಅಂದರೆ ವ್ಯಾಖ್ಯಾನಕಾರ ಹೇಳ್ತಾರೆ ಈ ಶೃಂಗಾರ ರಸ ಪರಿಪೂರ್ಣ ಅನ್ನೋದು ನಾಮ ಯಾಕೆ ಬಂತು ಭಗವ ಜಗನ್ಮಾತೆಗೆ ಅಂದರೆ ಕಾಮೇಶ್ವರನ ವಿಷಯದಲ್ಲಿ, ಅಂದರೆ ಪರಮಾತ್ಮನ ಸದಾಶಿವನ ವಿಷಯದಲ್ಲಿ ಶೃಂಗಾರ ರಸೇನ ಪೂರ್ಣ ಅನೇನ ಸುಖಾರಾಧ್ಯತ್ವಂ ತಸ್ಯ ವ್ಯಜ್ಯತೆ ಅಂತ ಹೇಳ್ತಾರೆ ಇಲ್ಲಿ. ಅಂದರೆ ಅದಕ್ಕೆ ಅರ್ಥ ಏನು ಅಂತಂದರೆ ಆ ಶೃಂಗಾರಸದಿಂದ ಪೂರ್ಣವಾಗಿರುವಂತಹ ಒಂದು ಆ ಜಗನ್ಮಾತೆ ಯಾರ ವಿಷಯದಲ್ಲಿ ಅಂದರೆ ಕಾಮೇಶ್ವರನ ವಿಷಯದಲ್ಲಿ, ಪರಮೇಶ್ವರನ ವಿಷಯದಲ್ಲಿ, ಇನ್ಯಾರ ವಿಷಯದಲ್ಲಿ ಅಲ್ಲ. ಅಷ್ಟೇ ಅಲ್ಲ, ಇದು ಏನನ್ನು ಹೇಳುತ್ತೆ ಈ ಒಂದು ಶಬ್ದ ಅಂತಂದರೆ ಈ ಅರ್ಥ ಈ ವಿಚಾರ ಏನನ್ನು ಕೊನೆಗೂ ಪ್ರತಿಪಾದಿಸುತ್ತೆ ಅಂದರೆ ಅನೇನ ಸುಖಾರಾಧ್ಯತ್ವಂ ತಸ್ಯಾಹ ವ್ಯಜ್ಯತೆ. ಜಗನ್ಮಾತೆ ಆರಾಧನೆ ಅನ್ನೋದು ಬಹಳ ಸುಖವಾಗಿ ಸುಲಭವಾಗಿ ನಾವು ಸರಳವಾಗಿ ಅದನ್ನು ಮಾಡಿಬಿಡ್ಬೋದು. ಬೇರೆ ದೇವತೆಗಳನ್ನು ಹಾಗಲ್ಲ, ಅದಕ್ಕೆಲ್ಲ ಇದೆ ಸಾಕಷ್ಟು ಮಾಡಬೇಕು, ಅನುಸರಿಸಬೇಕು. ಆದರೆ ಜಗನ್ಮಾತೆ ವಿಷಯದಲ್ಲಿ ಹಾಗಲ್ಲ, ಬಹಳ ಸುಖವಾಗಿ ನಾವು ಆಕೆಯನ್ನು ಪೂಜಿಸ್ಬೋದು, ಅನುಗ್ರಹಕ್ಕೆ ಪಾತ್ರರಾಗ್ಬೋದು ಅನ್ನೋ ಅರ್ಥ ಶೃಂಗಾರ ರಸಪೂರ್ಣ ಅನ್ನೋ ಶಬ್ದಕ್ಕಿದೆ, ನಾಮಕ್ಕಿದೆ ಅಂತ ಹೇಳ್ತಾರೆ. ಅದು ನಮಗಿಲ್ಲಿ ಕಾಣ್ತಾ ಇದೆ. ಪುರಾಂ ಭೇತ್ತು ಚಿತ್ತ ಪ್ರಶಮರಸ ವಿದ್ರಾವಣ ಫಲಿ, ಅಂತಹ ಜಗನ್ಮಾತೆ ಕಣ್ಣನ್ನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭಗವತ್ಪಾದ ಶಂಕರ. ಇದು ಒಂದಾದರೆ ಇನ್ನೊಂದು ವಿಜಯ ಅನ್ನತಕ್ಕಂಥ ಒಂದು ನಾಮ ಹಿಂದೆ ಒಂದು ಸಾರಿ ನಾನು ಉಲ್ಲೇಖ ಮಾಡಿದ್ದೇನೆ ಅಂತ ಕಾಣುತ್ತೆ. ಆದರೆ ಈ ಸಹಸ್ರನಾಮದಲ್ಲಿ ಕೆಲವು ಸಾರಿ ಅದು ಅನೇಕ ಕಡೆಗಳಲ್ಲಿ ಅದನ್ನು ಅನ್ವಯ ಮಾಡಬಹುದು ನಾವು, ಹಾಗಿದೆ ಆ ಸಹಸ್ರನಾಮ. ಹಾಗೆ ಹಿಂದೆ ನಾನು ಹೇಳಿದ್ದು ಬೇರೆ ರೀತಿಯಲ್ಲಿ ಅದನ್ನು ಹೇಳಿರ್ತೇನೆ. ಈಗ ನಾನು ಹೇಳುವ ಅರ್ಥ ಏನಿದೆ, ವ್ಯಾಖ್ಯಾನಕಾರ ಹೇಳುವ ಅರ್ಥ ಅಂದರೆ ವಿಜಯ ಅಂತಂದರೆ ಸಾಮಾನ್ಯ ಅರ್ಥ ಜಯವನ್ನು ತಂದುಕೊಂಡವಳು, ತಂದುಕೊಡುವಳು, ಜಯವನ್ನು ಪಡೆದವಳು, ಹೀಗೆಲ್ಲ ಅದಕ್ಕೆ ಅರ್ಥವನ್ನು ಹೇಳ್ತಾರೆ. ಆದರೆ ಇಲ್ಲಿರುವ ಗಂಭೀರವಾದ ಅರ್ಥ ಏನಂದರೆ ಆಕೆ ಜ್ಞಾನಸ್ವರೂಪಳು ಸಂವಿದ್ರೂಪಾವಾ ಅಂತ ಬರೀತಾರೆ. ಅದು ನಮಗೆ ಇಲ್ಲಿಗೆ ಅನ್ವಯವಾಗುತ್ತೆ. ಜಗನ್ಮಾತೆ ಪ್ರಾರ್ಥನೆಯಲ್ಲಿ ಕೊನೆಗೂ ಭಗವತ್ಪಾದ ಶಂಕರಲ್ಲಿ ಪ್ರಾರ್ಥನೆ ಮಾಡಿದ್ದೀರಂದರೆ ಆ ಸಂವಿದ್ರೂಪಳಾದ ತಾಯಿಯನ್ನೇ ಪ್ರಾರ್ಥನೆ ಮಾಡಿದ್ದಾರೆ ಅನ್ನೋ ಸ್ಪಷ್ಟ ಶ್ಲೋಕದಲ್ಲಿ. ಯಾಕೆ ಅಂತಂದರೆ ಇಲ್ಲಿ ಉಲ್ಲೇಖ ಮಾಡಿದಂತಹ ಮಂತ್ರ ಯಾವುದು ಗೊತ್ತೇ? ವಿಜಯ ನಿತ್ಯ ಅನ್ನೋ ಒಂದು ಮಂತ್ರವೇ ಇಲ್ಲಿ ಉಲ್ಲೇಖ ಮಾಡಿದ್ದು. ವಿಜಯ ನಿತ್ಯ ಅಂತ ಷೋಡಶ ನಿತ್ಯ ಹೇಳಿ ಇನ್ನೊಂದು ಮಂತ್ರ. ಅಂತಹ ಮಂತ್ರದ ಬೀಜಾಕ್ಷರಗಳನ್ನು ಐಂ ಭಮರಯೂಂ ವಿಜಯ ನಿತ್ಯ ಅಂತ ಆ ಮಂತ್ರ ಅದು. ಅದನ್ನು ಇಲ್ಲಿ ಇಟ್ಕೊಂಡೇ ಭಗವತ್ಪಾದರು ಪ್ರಾರ್ಥನೆ ಮಾಡಿದ್ರಿಂದ ವಿಜಯ ಆ ಸಹಸ್ರನಾಮ ಇಲ್ಲಿ ಹೊಂದುತ್ತೆ ಅಂತ ನಾವು ಹೊಂದಿಸೋದಕ್ಕೆ ಸಾಧ್ಯವಿದೆ. ದೇವಿ ಪುರಾಣದ ಪ್ರಕಾರ ಪದ್ಮ ಅನ್ನುವ ರಾಕ್ಷಸನನ್ನು ಬಡದಾಕಿದವಳು, ಅವನ ವಿರುದ್ಧವಾಗಿ ಜಯವನ್ನು ಸಾರಿಸಿದವಳು ಅನ್ನೋದಕ್ಕಾಗಿ ವಿಜಯ ಅಂತ ಒಂದು ಹೆಸರಿದೆ ಅಂತ ಅಲ್ಲೇ ಹೇಳ್ತಾರೆ. ಆ ಶ್ಲೋಕವನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ವಿಜಯ ಅಂತ ನಿನ್ನ ಕರೀತಾಳೆ ತಾಯೇ ಅಂತ ದೇವತೆಗಳು ಸ್ತುತಿ ಮಾಡ್ತಾರೆ. ಅದು ಒಂದು ಅರ್ಥವನ್ನು ಇಟ್ಕೊಂಡಿದ್ದಾರೆ. ಆದರೆ ವೇದಾಂತಮಯವಾದ ಅರ್ಥ ಅಂತಂದರೆ ಸಂವಿದ್ರೂಪ ಜ್ಞಾನರೂಪಳು ಜಗನ್ಮಾತೆ. ಅಂಥ ವಿಜಯ ಆ ವಿಜಯಾನಿತ್ಯ ಬೀಜಾಕ್ಷರವನ್ನು ಈ ಒಂದು ಶ್ಲೋಕದಲ್ಲಿ ಭಗವತ್ಪಾದರು ಉಲ್ಲೇಖ ಮಾಡಿದ್ದಾರೆ. ಇನ್ನು ಇಲ್ಲಿ ಕಣ್ಣನ್ನು ಕಿವಿಯವರೆಗೆ ಎಳೆದು ಬಿಟ್ಟಿದ್ದಾರೆ ಭಗವತ್ಪಾದ ಶಂಕರರು. ಅದರ ತುದಿ ಕಿವಿ ಬಂದು ಸೇರ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಬಹಳ ಸಾಮಾನ್ಯವಾದ ಕಣ್ಣಲ್ಲ, ಇದು ಸಾಮಾನ್ಯವಾದ ಕಣ್ಣನ್ನೇ ಎಳೆದರೂ ಅಲ್ಲಿವರೆ ಬರೋದಕ್ಕೆ ಸಾಧ್ಯವಿಲ್ಲ. ಇದೊಂದು ಜಗನ್ಮಾತೆ ಕಣ್ಣೇ ವಿಚಿತ್ರವಾದ ಕಣ್ಣು.
ಅದಕ್ಕೆ ಸಹಸ್ರನಾಮ ಏನು ಹೇಳುತ್ತೆ ಅಂದರೆ ದರಾಂದೋಲಿತ ದೀರ್ಘಾಕ್ಷೈ ನಮಃ ಅಂತ ಹೇಳುತ್ತೆ. 601 ಮಂತ್ರ ನಾಮ. ದರ ಅಂದರೆ ಸ್ವಲ್ಪ, ಆಂದೋಲ ಅಂದರೆ ಚಂಚಲವಾದ್ದು ಅಂತ ಅರ್ಥ ಆಂದೋಲ ಶಬ್ದಕ್ಕೆ. ಅಂಥ ಕಣ್ಣು ಅದು ದೀರ್ಘವಾಗಿರತಕ್ಕಂಥ ಕಣ್ಣು ಜಗನ್ಮಾ ದೀರ್ಘಾಕ್ಷಿ, ದರಾಂದೋಲಿತ ದೀರ್ಘಾಕ್ಷಿ ನಮಃ ಅಂತ. ಇದು ಅಷ್ಟೇ, ಮೇಲಿಂದ ಮೇಲೆ ನೋಡಿದ್ರೆ ಅರ್ಥ ಹೇಗೇನು ಅಂತ ನಾನು ಹೇಳಿದೆ. ವಿಶೇಷ ಅರ್ಥ ಇಲ್ಲಿ ಏನಿದೆ, ವ್ಯಾಖ್ಯಾನಕಾರ ಹೇಳ್ತಾರೆ, ಅನುಗ್ರಹ ಸೂಚಕ ಆಲೋಕ ವಿಶೇಷ ಸಹಿತ ಸ್ವಾಭಾವಿಕ ಸೌಂದರ್ಯಶಾಲಿ ನಯನ ಅಂತ ಇದಕ್ಕೆ ಅರ್ಥವಂತೆ. ಅಂದರೆ ಭಕ್ತಾದಿಗಳಿಗೆ ಅನುಗ್ರಹವನ್ನು ಮಾಡುವುದಕ್ಕೋಸ್ಕರ ಸ್ವಾಭಾವಿಕವಾಗಿ ಸೌಂದರ್ಯವನ್ನು ಹೊಂದಿದಂತಹ ಒಂದು ನೇತ್ರ ಅದು, ಅದನ್ನು ಸೂಚಿಸುತ್ತೆ ದೀರ್ಘ ದರಾಂದೋಲಿತ ದೀರ್ಘಾಕ್ಷಿ ಅನ್ನೋದು ಅಂತ ವ್ಯಾಖ್ಯಾನಕಾರ ಅಭಿಪ್ರಾಯ. ಭಗವತ್ಪಾದ ಮತ್ತು ಪ್ರಾರ್ಥನೆ ಮಾಡಿದ್ದು ಇದಕ್ಕೋಸ್ಕರ, ಅಂಥ ಒಂದು ಕಣ್ಣನ್ನು ಸಮಸ್ತರು ಉದ್ಧಾರವಾಗಲಿ ಅನ್ನೋದಕ್ಕೋಸ್ಕರವೇ. ಆ ಅರ್ಥವನ್ನು ನಾವು ಇಲ್ಲಿ ಕಾಣಬಹುದು. ಹೀಗೆ ಸಹಸ್ರನಾಮಗಳ ಹಿನ್ನೆಲೆಯಲ್ಲಿ ನೋಡಿದಾಗ ಸೌಂದರ್ಯಲಹರಿಯ ಆ ಒಂದು ವೈಭವ, ಅದರೊಂದು ಮಹತ್ವ, ಸೌಂದರ್ಯಲಹರಿಯನ್ನು ಇಟ್ಟುಕೊಂಡು ಸಹಸ್ರನಾಮವನ್ನು ನೋಡಿದಾಗ ಸಹಸ್ರನಾಮದ ಬಗ್ಗೆ ನಮಗೆ ಅಪಾರವಾದ ಶ್ರದ್ಧಾ ಭಕ್ತಿ ಇದ್ದಿರತಕ್ಕಂಥ ಅದು ಕೈಲಾಸದಷ್ಟು ಎತ್ತರಕ್ಕೆ ಹೋಗಿಬಿಡುತ್ತೆ ಅನ್ನುವಷ್ಟರ ಮಟ್ಟಿನ ಒಂದು ಅನ್ಯೋನ್ಯತೆ ಈ ಸಹಸ್ರನಾಮ, ಲಲಿತಾ ಸಹಸ್ರನಾಮ ಮತ್ತು ಸೌಂದರ್ಯಲಹರಿಯಲ್ಲಿ ನಾವು ಕಾಣಬಹುದು. ನನ್ನ ಇತಿಮಿತಿ ಸಮಯದ್ದು ಹೌದು, ಜೊತೆಗೆ ಬುದ್ಧಿಯದ್ದು ಹೌದು. ಈ ಎರಡು ಇತಿಮಿತಿಯಲ್ಲಿ ನಾನು ಇದನ್ನು ಮಾಡಿಕೊಂಡು ಬಂದಿದ್ದೇನೆ. ಕಳೆದ ಚಾತುರ್ಮಾಸರ ಅಷ್ಟು ದಿನಗಳಲ್ಲಿ, ಇವತ್ತು ಪ್ಲವ ಸಂವತ್ಸರ ಚಾತುರ್ಮಾಸರ ಕೊನೆ ದಿನ, ಇವತ್ತು ಕೂಡ 52 ಶ್ಲೋಕವನ್ನು ಮಾಡೋದ್ರೊಂದಿಗೆ ಅದು ಒಂದೆರಡು ಶ್ಲೋಕ ಎರಡು ದಿನಗಳು ಮಾಡಬೇಕಾಯಿತು ಅನ್ನೋ ಕಾರಣಕ್ಕೆ ಹಾಗಾಯಿತು. ಇದರ 54 ಶ್ಲೋಕ ಆಗಬೇಕಾಗಿತ್ತು. 52 ಶ್ಲೋಕಗಳು ನಿರ್ವಿಘ್ನವಾಗಿ ಆ ಜಗನ್ಮಾತೆ ಕೃಪೆಯಿಂದ ಇದಾಗಿದೆ. ಏನಾದರೂ ಇದರಲ್ಲಿ ಸ್ವಲ್ಪ ಅನುಕೂಲ ಆಯಿತು ಅಂತಂದರೆ ಆಗ ನಿಮ್ಮ ಮನಸ್ಸು ಅಷ್ಟರ ಮಟ್ಟಿಗೆ ಪರಿಶುದ್ಧವಾಗಿದೆ ಅಂತಲೇ ಅರ್ಥ. ನಿಮ್ಮದು ಪರಿಶುದ್ಧವಾಗಿದೆಯೋ ಇಲ್ಲೋ ನನಗೆ ಅದು ಆ ವಿಚಾರ ಅಷ್ಟೊಂದು ಬೇಕಾಗಿಲ್ಲ. ನಂದು ಪರಿಶುದ್ಧವಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಹಿಡ್ಕೊಂಡಿದ್ದಂತೂ ಸತ್ಯ. ಆ ದೃಷ್ಟಿಯಿಂದ ನನಗೆ ಬಹಳ ಅನುಕೂಲವಾಯಿತು ಈ ಒಂದು ಚಿಂತನೆ. ಒಂದು ವೇಳೆ ಇದನ್ನು ಮಾಡದೇ ಹೋಗಿದ್ದಿದ್ರೆ, ಹಿಂದೆ ಒಂದು ಸಾರಿ ನಾನು ಸಹಸ್ರನಾಮಗಳನ್ನ ಬರ್ಕೊಂಡು ಹೋಗಿದ್ದೆ, ಯಾವ್ದ್ಯಾವ ಸಮನ್ವಯ ಆಗ್ಬಹುದು ಅಂತ ಒಂದು ಕೆಲವಲ್ಲಲ್ಲಿ ಗುರುತು ಮಾಡಿದ್ದೆ, ಬೆಂಗಳೂರಿನ ಯಾವುದೋ ಒಂದು ಸಂದರ್ಭದಲ್ಲಿ. ಆದರೆ ಆಮೇಲೆ ಮತ್ತೆ ಅದು ಅದರ ಪಾಡಿಗಿದೆ, ನಾನು ನನ್ನ ಪಾಡಿಗಿದ್ದೇನೆ. ಆದರೆ ಈ ಬಾರಿ ನೇರ ಅದೇ ವಿಷಯವನ್ನು ಹಿಡ್ಕೊಂಡಿದ್ದರಿಂದ ಸಹಸ್ರನಾಮದ ಒಳಗೆ ಏನೇನಿದೆ ಅಂತ ಮತ್ತೆ ಸಹಸ್ರನಾಮ ನೋಡುವಂಥ ಒಂದು ಅವಕಾಶ ಸಿಕ್ಕಿದ್ದರಿಂದ ಎಷ್ಟೋ ಬೆಳಕು ನನಗೂ ಕೂಡ ಸಿಗುವುದಕ್ಕೆ ಸಾಧ್ಯವಾಯಿತು. ಅದಕ್ಕಾಗಿ ಅನಿವಾರ್ಯವಾಗಿ 10-15 ನಿಮಿಷಗಳ ಕಾಲ ಕೂತ್ಕೊಳ್ಬೇಕಾದರೂ ಕೂಡ ಸಂಪ್ರದಾಯದಂತೆ ಅಂತ ಹೇಳ್ತೇನೆ, ಅದನ್ನು ಸಂಪ್ರದಾಯದಂತೆ ನಾವು ಕೂತು ಕೇಳಿದ್ದೇವೆ. ಅದಕ್ಕಾಗಿ ಹಾಗೆ ಕೂತು ಕೇಳಿದಂಥ ಸಮಸ್ತ ನಮ್ಮ ಮಠೀಯ ಅಥವಾ ಆಗಾಗ ಬಂದು ಸೇರಿದಂಥ ಆಸ್ತಿಕರಿಗೆ ಎಲ್ಲರಿಗೂ ಕೂಡ ನಾನು ನಾರಾಯಣ ಸ್ಮರಣೆಯನ್ನು ತಿಳಿಸ್ತೇನೆ. ಜೊತೆಗೆ ಜಗನ್ಮಾತೆಯ ಸಮಸ್ತರಿಗೂ ಶ್ರೇಯಸ್ಸನ್ನು ಕರುಣಿಸಲಿ, ಅವರ ಕುಟುಂಬಕ್ಕೆ ಪರಿಪೂರ್ಣವಾದ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತು ಚಾತುರ್ಮಾಸರ ಕೊನೆಯ ದಿನ ಆದ್ದರಿಂದ ನಾಳೆ ಸೀಮೋಲ್ಲಂಘನ ಮಧ್ಯಾಹ್ನದ ಹೊತ್ತಿಗೆ ಆಗುವುದರಿಂದ ಮತ್ತು ರಾತ್ರಿ ಪೂಜೆ ಹೊತ್ತಿಗೆ ಚಿಂತನೆ ಬೇಡ ಅಂತ ನಾನೇ ಯೋಚನೆ ಮಾಡಿದ್ದೇನೆ. ಹಿಂದೆಯೂ ಹಾಗೆ ಮಾಡ್ಕೊಂಡು ಬಂದಿದ್ದೇನೆ. ಹಾಗೆ ನಾಳೆ ಚಿಂತನೆ ಇರುವುದಿಲ್ಲ, ಇವತ್ತಿಗೆ ಮುಕ್ತಾಯ. ಎಲ್ರಿಗೂ ಸಂತೋಷವಾಗಲಿ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹದೇ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.